ಹಾಯ್ ಫ್ರೆಂಡ್ಸ್, ಇವತ್ತು ನಾವು ವೀಡಿಯೋನಲ್ಲಿ ಏನು ನೋಡೋದಂತ ಥರ್ಡ್ ಬ್ಲೌಸು, ಸೆಮಿ ಕಟೋರಿ ಬ್ಲೌಸ್ ಅಲ್ವಾ? ಓಕೆ, ಅದು ಇವತ್ತು ನಾನು ಡೀಟೇಲ್ಸ್ ಹೇಳ್ತೀನಿ. ಅದಕ್ಕೆ ಮುಂಚೆ ಫಸ್ಟು ಟೀ ಕುಡಿಬೇಕು. ಟೀ ಮಾಡ್ತಾ ಇದ್ದೀನಿ. ಟೀ ಮಾಡಿಸಿ ಕುಡಿಸ್ಬಿಟ್ಟು ಆಮೇಲೆ ಫ್ರೆಶ್ ಆಗಿ ವೀಡಿಯೋ ಒಳಗಡೆ ಹೋಗ್ಬೋದು. ಇವಾಗ ಟೈಮು 4:00 ಅಪ್ರಾಕ್ಸಿಮೇಟಾಗಿ 4:00 ಇದೆ. ಸೊ ಕುಡಿಸ್ಬಿಟ್ಟು ಆಮೇಲೆ ವೀಡಿಯೋ ಫಿನಿಷ್ ಮಾಡಿಬಿಟ್ಟು ಆಮೇಲೆ ನನಗೂ ಶಾಪ್ನಲ್ಲಿ ಕೆಲಸ ಇರುತ್ತೆ. ಶಾಪ್ನಲ್ಲಿ ಕ್ಲಾಸು ಆದಮೇಲೆ ನನಗೂ ಯೋಗ ಹೋಗಬೇಕು. ಸೊ ಈಗ ಟೀ ರೆಡಿ ಆಗ್ತಾ ಇದೆ. ರೆಡಿ ಆಯಿತು, ಆಲ್ಮೋಸ್ಟು ರೆಡಿ ಮಾಡಿಸ್ಬಿಟ್ಟಿದ್ದೀನಿ. ರೆಡಿಯಾಗಿ ಕುಡಿಸ್ತಾದ್ಮೇಲೆ ವೀಡಿಯೋಕ್ಕೆ ಹೋಗೋಣ, ಬನ್ನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತೇಜು ಚಾನಲ್. ಇವತ್ತು ನಮ್ಮ ಚಾನಲ್ ನೋಡೋದು ಸೆಮಿ ಕಟೋರಿ ಬ್ಲೌಸ್. ಆಲ್ರೆಡಿ ಎರಡು ಬ್ಲೌಸ್ ಆಯ್ತಲ್ವಾ, ನಾರ್ಮಲ್ ಬ್ಲೌಸ್ ಒಂದು, ಕ್ರಾಸ್ ಕಟ್ ಬ್ಲೌಸ್ ಒಂದು ಆಯಿತು. ಈಗ ಸೆಮಿ ಕಟೋರಿ ಬ್ಲೌಸ್. ಸೆಮಿ ಕಟೋರಿ ಬ್ಲೌಸ್ನಲ್ಲಿ ಏನೇನು ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಸೆಮಿ ಕಟೋರಿ ಬ್ಲೌಸ್ ಅಂದರೆ, ನಿಮ್ಗೆ ಬೋರ್ಡಲ್ಲಿ ನಾನು ಡ್ರಾಯಿಂಗ್ ಕೊಟ್ಟಿದ್ದೀನಿ, ಆ ಬೋರ್ಡಲ್ಲಿ ಡ್ರಾಯಿಂಗ್ ಕೊಟ್ಟಿರೋದ್ರೆ ಕಾಪಿ ಮಾಡ್ಕೊಂಬಿಡಿ. ಆವಾಗ ನಿಮ್ಗೆ ಯಾವಾಗ ಆವಾಗ ಇದು ಚಾನಲ್ ಓಪನ್ ಮಾಡಬೇಕು ಅದು ನೋಡಬೇಕು ಅಂತ ಏನಿಲ್ಲ, ಕಾಪಿ ಮಾಡ್ಕೊಂಬಿಟ್ರೆ ನೀವೇ ಒಂದು ಐಡಿಯಾ ಬರುತ್ತೆ ನಿಮ್ಗೆ. ಓಕೆನಾ? ಅದರಲ್ಲಿ ಎರಡನೇ ಇದೆ, ಕ್ರಾಸ್ ಇದೆ, ಸ್ಟ್ರೈಟ್ ಇದೆ ಅಂತ ಹೇಳಿದ್ದೀನಲ್ವಾ. ಈಗ ನಾನು ಫಸ್ಟ್ ಟೂ ಬ್ಲೌಸಸ್ಸು, ಒಂದು ಫುಲ್ ಸ್ಟ್ರೈಟ್, ಇನ್ನೊಂದು ಫುಲ್ ಕ್ರಾಸ್. ಸೊ ಇದು ಎರಡು ಮಿಕ್ಸ್ ಮಾಡಿ ಈಗ ಇದು ಆಕ್ಚುಲಿ ಜಾಸ್ತಿ ಯೂಸ್ ಮಾಡೋದು ನಾರ್ತ್ ಸೈಡಲ್ಲಿ. ನಾರ್ತ್ ಇಂಡಿಯನ್ ಜಾಸ್ತಿ ಕಟೋರಿ ಬ್ಲೌಸೇ ಯೂಸ್ ಮಾಡ್ತಾರೆ. ನಾರ್ತ್ ಅಂದರೆ ಹಿಂದಿ ಅವರಂತ ಇದ್ದಾರಲ್ವಾ, ಅವರಂದ್ರೆ ಜಾಸ್ತಿ ಯೂಸ್ ಮಾಡೋದು ಬಂದು ಕಟೋರಿ ಬ್ಲೌಸ್ಗಳೇ. ಕಟೋರಿ ಬ್ಲೌಸ್ ಅಂದರೆ ನಾನು ಶೇಪ್ ಕೊಟ್ಟಿದ್ದೀನಿ ನೋಡಿ. ಈಗ ಫಸ್ಟ್ ಈ ಬ್ಲೌಸ್ ತೋರಿಸ್ತೀನಿ ನೋಡಿ, ಈ ಬ್ಲೌಸಲ್ಲಿ ಬರುತ್ತೆ ನೋಡಿ. ಈಗ ಇದೇ ಕಟೋರಿ ಬ್ಲೌಸ್, ಈ ಲೈನ್ ನಿಮ್ಗೆ ಕಾಣಿಸುತ್ತಾ ಅನ್ಸುತ್ತೆ ಈ ಲೈನ್ ಬರುತ್ತೆ ನೋಡಿ. ಇದು ಬಂದು ಇನ್ ಸೆಂಟರಲ್ಲಿ ಇರೋದು ಬಂದು ಕ್ರಾಸು, ಸೆಂಟರಲ್ಲಿ ಇರೋದು ಕ್ರಾಸು. ಆಮೇಲೆ ಈ ಪೋರ್ಷನ್ ಇದೆಯಲ್ವಾ, ಈ ಶೋಲ್ಡರ್ ಪೋರ್ಷನ್ ಇದೆಯಲ್ವಾ, ಇದು ಬಂದು ಸ್ಟ್ರೈಟು ಅಷ್ಟೇ. ಇದು ಬಂದು ಸ್ಟ್ರೈಟು, ಇದು ಸೆಂಟರ್ ಇರೋದು ಬಂದು ಸೆಂಟರ್ ಪೋರ್ಷನ್ ಬಂದು ಕ್ರಾಸು. ಫಸ್ಟು ಕ್ರಾಸ್ ಕಟ್ಟಿಂಗಲ್ಲಿ ಫುಲ್ ಓಲ್ಡ್ ಪೋರ್ಷನ್ ನಿಮ್ಗೆ ಕ್ರಾಸ್ ಕಟ್ ಬಂತು, ಇದು ಬಂದು ಒನ್ಲಿ ಸೆಂಟರ್ ಮಾತ್ರ ಕ್ರಾಸ್ ಕಟ್ ತೊಗೊಂಡು ಅದಕ್ಕೆ ಬಂದು ಕಂಪಲ್ಸರಿ ಇದಕ್ಕೂ ಪೇಪರ್ ಕಟ್ಟಿಂಗ್ ಮಾಡಬೇಕು. ಪೇಪರ್ ಕಟ್ಟಿಂಗ್ ಮಾಡಿಬಿಟ್ಟು ಪೇಪರ್ ಕಟ್ಟಿಂಗ್ ಮಾಡಿದ ತಕ್ಷಣ ನಿಮ್ಗೆ ಸ್ಟ್ರೈಟೇ ಎಲ್ಲ ಬರುತ್ತೆ. ಆಮೇಲೆ ಆ ಪೀಸ್ ತಗೊಂಡು ನೀವು ಕ್ರಾಸ್ ಆಗಿ ಹಾಕಿ ಆ ಸೆಂಟರ್ ಪೀಸ್ ಮಾತ್ರ ಕ್ರಾಸಲ್ಲಿ ತೆಗೆದು ಆಮೇಲೆ ಫಿಕ್ಸ್ ಮಾಡಬೇಕು. ಓಕೆನಾ? ಅದಕ್ಕೋಸ್ಕರನೇ ಈಗ ಕಂಪಲ್ಸರಿ ಕ್ರಾಸ್ ಕಟ್ ಬ್ಲೌಸ್, ಫುಲ್ ಕ್ರಾಸ್ ಕಟ್ ಬ್ಲೌಸ್ಗೂ ಪೇಪರ್ ಕಟ್ಟಿಂಗ್ ಬೇಕಾಗಿಲ್ಲ. ಈಗ ಹೊಸ ಕಲಿಯೋರು ಇದ್ರೆ ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಕ್ರಾಸಲ್ಲಿ ಹಾಕಿ ಮಾಡಿದ್ರೆ ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ. ಈಗ ಎಕ್ಸ್ಪೀರಿಯನ್ಸ್ಡ್ ಟೈಲರ್ಸ್ ಅಂತ ಅದಕ್ಕೆ ಪೇಪರ್ ಕಟ್ಟಿಂಗ್ ಜಾಸ್ತಿ ಯಾರು ಮಾಡಲ್ಲ, ಡೈರೆಕ್ಟಾಗಿ ಬ್ಲೌಸಲ್ಲಿ ಕ್ರಾಸ್ ಕಟ್ ಮಾಡ್ತಾರೆ. ಅಂದರೆ ಸೆಮಿ ಕಟೋರಿ ಬ್ಲೌಸು, ಆಮೇಲೆ ಫುಲ್ ಕಟೋರಿ ಬ್ಲೌಸು, ಆಮೇಲೆ ಪ್ರಿನ್ಸಸ್ ಕಟ್, ಈ ಮೂರು ಬ್ಲೌಸ್ಗೂ ಪಕ್ಕ ಪೇಪರ್ ಕಟ್ಟಿಂಗ್ ಮಾಡಿದ್ರೇ ನೀವು ಕ್ಲಾತಲ್ಲಿ ಮಾಡೋಕ್ಕಾಗತ್ತೆ. ಯಾಕೆ ಅಂತ, ಆ ಸೆಂಟರ್ ಪೀಸ್ ಬಂದು ನೀವು ಕ್ರಾಸಲ್ಲಿ ತೊಗೋಬೇಕು. ನೀವು ಡೈರೆಕ್ಟಾಗಿ ಬಟ್ಟೆಲಿ ಹಾಕಿದ್ರೆ ತಿರ್ಗಾ ಆ ಸೆಂಟರ್ ಪೀಸು ನಿಮ್ಗೆ ಜಾಸ್ತಿ ವೇಸ್ಟ್ ಆಗುತ್ತೆ. ಅದಕ್ಕೆ ಪೇಪರಲ್ಲಿ ಮಾಡ್ಕೊಂಬಿಟ್ರೆ ಆ ಶೋಲ್ಡರ್ ಪೀಸ್ ಸ್ಟ್ರೈಟಾಗಿ ಎತ್ಕೊಂಡು 1/2 ಇಂಚಸ್ ಬಂದು ನಾವು ಸೈಡಲ್ಲಿ ಎಕ್ಸ್ಟ್ರಾ ಅಲವೆನ್ಸಸ್ ಬಿಟ್ಟು ನಾವು ಕಟ್ ಮಾಡ್ತೀವಿ. ಆಮೇಲೆ ಸೆಂಟರ್ ಪೀಸ್ ಬಂದು ಕ್ರಾಸಲ್ಲಿ ಹಾಕಿ ಕಟ್ ಮಾಡೋದು. ಸೊ ಅದು ಇದರಲ್ಲಿ ನಿಮ್ಗೆ ಅಷ್ಟು ಯಾಕೆಂತ ಅದು ಸ್ಟಿಚ್ ಹಾಕಿರೋದೇ ಗೊತ್ತಾಗಲ್ಲ, ಅದೇ ಪ್ರಾಬ್ಲಮ್. ಸ್ಟಿಚ್ ನೋಡಿ, ಇಲ್ಲಿ ಬಂದನೊಂದು ಕಟ್ಟಾಗತ್ತೆ ನೋಡಿ, ನೆಕ್ಕಿಲಿಂದ ಬರುತ್ತೆ. ಈಗ ನೀವು ಅವು ಇದರಲ್ಲಿ ಬೋರ್ಡ್ನಲ್ಲಿ ನೀವು ನೋಡಿದ್ರೆ ಗೊತ್ತಾಗತ್ತೆ, ಅದರಲ್ಲಿ ನಾನು ನೀಟಾಗಿ ಕೊಟ್ಟಿದ್ದೀನಿ. ಮಿಕ್ಕಿದ್ದು ಈ ಪಟ್ಟಿಗಳಂತ ಸೇಮು ನಾರ್ಮಲ್ ಬ್ಲೌಸ್ ಬರೋದ ತಕ್ಷಣವೇ ಪಟ್ಟಿ ಬರುತ್ತೆ. ಆಮೇಲೆ ಇಲ್ಲಿ ಮಾತ್ರ ಚೇಂಜ್ ಆಗುತ್ತೆ ನೋಡಿ, ಈ ಥರ ಬರುತ್ತೆ. ಓಕೆನಾ? ಈ ಲೈನು ಈ ಸ್ಟಿಚ್ ಆಗಿ ಐರನ್ ಆಗಿದಲ್ವಾ, ಅದಕ್ಕೋಸ್ಕರ ಈ ಲೈನ್ ಫುಲ್ ಫ್ಲ್ಯಾಟ್ ಆಗಿಬಿಟ್ಟಿದೆ, ಅದಕ್ಕೆ ಆ ಲೈನ್ ಇರೋದೇ ಗೊತ್ತಾಗ್ತಾ ಇಲ್ಲ. ಓಕೆನಾ? ಸೊ ಈಗ ನಿಮ್ಗೂ ಇದು ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಅನ್ಸುತ್ತೆ. ಈಗ ನಿಮ್ಗೂ ಅದು ಗೊತ್ತಾಗತ್ತಲ್ವಾ ಈಗ? ಸೊ ಇವರು ಜಾಸ್ತಿ ಈ ಬ್ಲೌಸ್ ಯೂಸ್ ಮಾಡೋರು ನಾರ್ತ್ ಇಂಡಿಯನ್ ಪೀಪಲ್ಸೇ ಜಾಸ್ತಿ ಯೂಸ್ ಮಾಡ್ತಾರೆ. ಅಲ್ಲಿ ಚಾರ್ಜಸ್ ಮೇಲೆ ನಿಮ್ಗೆ ಬಂದು ಜಾಸ್ತಿ ಏನು ಎಕ್ಸ್ಟ್ರಾ ತೊಗೊಳ್ಳಲ್ಲ. ಇಲ್ಲಿ ಕಟೋರಿ ಬ್ಲೌಸ್ ಅಂದ್ರೆ ನಾವು
ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ತೊಗೊಳ್ತೀವಿ. ಸೊ ಈಗ ನೀವು ಯಾರ್ಯಾರು ಅಂತ ತುಂಬ ಫಿಟ್ಟಿಂಗ್ ಬೇಕು ಅಂತ ಆಸೆ ಪಡ್ತೀರಲ್ವ, ಅವರು ಅಂತ ಬಂದು ಈ ಬ್ಲೌಸ್ ಟ್ರೈ ಮಾಡ್ಬೋದು, ಸೆಮಿ ಕಟೋರಿ ಬ್ಲೌಸ್. ಫುಲ್ ಕಟೋರಿ ಬ್ಲೌಸ್ ಅಂದ್ರೆ ಚಾರ್ಜಸ್ ಅಂದರೆ ಇಲ್ಲಿ ತುಂಬ ಸ್ವಲ್ಪ ಜಾಸ್ತಿ ತೊಗೊಳ್ತಾರೆ. ಸೊ ಬೆಟರ್ ನೀವು ಇದು ಅಷ್ಟು ಏನು ಜಾಸ್ತಿ ಆಗಲ್ಲ, ಏನು 100 ರುಪೀಸು 50 ರುಪೀಸು ಮೇ ಬಿ ಆ ಕಟ್ಟಿಂಗ್ ಮಾತ್ರ ಎಕ್ಸ್ಟ್ರಾ ತೊಗೋಬೋದು. ಸೊ ನೀವು ಏನು ಮಾಡ್ಬೋದು, ಇದು ಟ್ರೈ ಮಾಡ್ಬೋದು. ಸೊ ಇದರಲ್ಲಿ ನಿಮ್ಗೆ ಇಲ್ಲಿ ಇಲ್ಲಿ ರಿಂಕಲ್ಸ್ ಬರಲ್ಲ, ಆಮೇಲೆ ಕ್ರಾಸ್ ಚೆಸ್ಟ್ ಹತ್ರ ಕ್ರಾಸ್ ಆಗಿ ಕ್ರಾಸ್ ಮೆಟೀರಿಯಲ್ ನಿಮ್ಗೆ ಸಿಗುತ್ತೆ. ಸೊ ಈ ಬ್ಲೌಸು ತುಂಬ ಯಾವಾಗಲೇ ಪ್ರಾಬ್ಲಮ್ ಇದೆ, ಸರಿಯಾಗಿ ಬ್ಲೌಸ್ ನನಗೆ ಸೆಟ್ ಆಗಲ್ಲ ಆ ಥರ ಯಾರಾದರೂ ಪ್ರಾಬ್ಲಮ್ ಇರೋವ್ರು ಈ ಬ್ಲೌಸ್ ಕಂಪಲ್ಸರಿ ಟ್ರೈ ಮಾಡಿ, ಮೇ ಬಿ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಯಾಕೆಂದರೆ ನಮ್ಮ ಕ್ಲಾಸಲ್ಲಿ ಬರೋವ್ರೆ ಒಬ್ಬರೊಬ್ಬರು ಸ್ಟೂಡೆಂಟು, ಒಂದು ಒಬ್ಬರೊಬ್ಬರಿಗೆ ಒಂದೊಂದು ಇಷ್ಟ ಆಗುತ್ತೆ. ಅದು ಸ್ಟಿಚ್ ಮಾಡಿ ಆದ್ಮೇಲೆ ಅದು ಅವ್ರಿಗೂ ಗೊತ್ತಾಗತ್ತೆ ಡೀಟೇಲ್ಸ್ ಹೆಂಗಿರತ್ತೆ ಕಂಫರ್ಟಬಲ್. ಅದಕ್ಕೆ ಮುಂಚೆ ಅವ್ರಿಗೂ ಗೊತ್ತಾಗಲ್ಲ. ಈಗ ನಾರ್ಮಲ್ ಆಗಿ ನಾರ್ಮಲ್ ಬ್ಲೌಸ್ ಹೊಲಿತಾರೆ, ಆಮೇಲೆ ನಾನು ಇದು ಹೇಳ್ಕೊಡ್ತೀನಿ. ನಮ್ದು ಇದೇ ಪ್ರೊಸೀಜರ್ ಟೈಲರಿಂಗ್ ಕ್ಲಾಸಸ್ ಕೂಡ ಹೋಗುತ್ತೆ. ನಾರ್ಮಲ್ ಬ್ಲೌಸು, ಆಮೇಲೆ ಕ್ರಾಸ್ ಕಟ್ಟು, ಆಮೇಲೆ ಕಟೋರಿ, ಇದೇ ಪ್ರೊಸೀಜರಲ್ಲಿ ನಾನು ಒಂದು ಸೊ 5 ಸ್ಯಾಂಪಲ್ನೇ ಅವ್ರಿಗೆ ಕ್ಲಾಸಲ್ಲಿ ಕವರ್ ಮಾಡಿಬಿಡ್ತೀನಿ. ಸೊ ಆವಾಗ ಅವ್ರಿಗೆ ಒಂದು ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಹಾಕಿ ನೋಡ್ತಾರೆ, ಹಾಕಿ ನೋಡ್ತಾ ಅದರಲ್ಲಿ ಅವ್ರು ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಸೊ ಅವರೇ ಹೇಳ್ತಾರೆ, ಓ ಇದು ತುಂಬ ಕಂಫರ್ಟಬಲ್ ಆಗಿತ್ತು ಮೇಡಮ್, ಮುಂಚೆ ಆ ನಾರ್ಮಲ್ ಬ್ಲೌಸ್ ಎರಡು ಬ್ಲೌಸ್ಗಂತ ಇದು ತುಂಬ ಕಂಫರ್ಟಬಲ್ ಆಗಿದೆ ಅಂತ ಹೇಳ್ತಾರೆ. ಓಕೆನಾ ಫ್ರೆಂಡ್ಸ್, ಈಗ ನಾನು ಆ ಬೋರ್ಡಲ್ಲಿ ಕೊಟ್ಟಿರ್ತೀನಿ, ಅದು ನೀವು ಕಾಪಿ ಮಾಡ್ಕೊಬಿಡಿ. ಅದರಲ್ಲಿ ನಿಮ್ಗು ಯಾರೋ ಹಾಕಿದ್ದೀನಿ ನೋಡಿ, ಆ ಪೀಸ್ ಹತ್ರ ಮಾತ್ರ ಅದನ್ನೇ, ಅದು ಮಾತ್ರ ಕ್ರಾಸ್ ಪೀಸ್ ಬರುತ್ತೆ. ಆಮೇಲೆ ಇಲ್ಲಿ ಬರೋದು ಬಂದು ಸ್ಟ್ರೈಟ್ ಪೀಸೇ ಬರುತ್ತೆ. ಅದು ಸ್ಟ್ರೈಟ್ ಯಾರೋ ಆಗ್ಬೋದು ಅಂದರೆ ನೀವು ಕನ್ಫ್ಯೂಷನ್ ಆಗ್ಬಿಡ್ತೀರಿ. ಸೊ ಅದಕ್ಕೆ ಯಾರೋ ಶೋಸು, ಅದು ಏನು ಯಾರೋ ಶೋ ಮಾಡೋದು ಬಂದು ಕ್ರಾಸ್ ಪೀಸ್ಗೆ ಯಾರೋ ಶೋ ಆಗುತ್ತೆ ಅಂತ ನಾನು ಕೊಟ್ಟಿದ್ದೀನಿ. ಓಕೆನಾ, ಅದು ಆ ಥರ ನೀವು ಯಾರ್ಯಾರು ಗೊತ್ತಿರೋವ್ರಿಗೆ ನೋ ಪ್ರಾಬ್ಲಮ್, ಗೊತ್ತಿಲ್ಲ ಅವ್ರಿಗೆ ಆ ಥರ ನೋಡಿಕೊಂಡು ನೆಕ್ಸ್ಟ್ ಟೈಮ್ ನೀವು ಬ್ಲೌಸ್ ಹೊಲಿದ ತಕ್ಷಣ ಏನು ಬ್ಲೌಸ್ ಬೇಕು ಅಂತ ನೀವು ಪರ್ಟಿಕ್ಯುಲರಾಗಿ ಅವ್ರ ಹತ್ರ ನೀವು ಕೇಳಬೇಕು. ನನಗೆ ಕಟೋರಿ ಅಂತ ಕಟೋರಿಯೇ ಬೇಕು, ಕ್ರಾಸ್ ಕಟ್ ಅಂತ ಕ್ರಾಸ್ ಕಟ್ಟೇ ಬೇಕು ಅಂತ ಅವ್ರ ಹತ್ರ ಟೈಲರ್ ಹತ್ರ ಹೇಳಬೇಕು. ಆವಾಗ ಅವರು ಕರೆಕ್ಟಾಗಿ ಆ ಥರ ಸ್ಟಿಚ್ ಮಾಡಿ ಕೊಡ್ತಾರೆ. ನೀವು ಸುಮ್ಮನೆ ಎತ್ಕೊಂಡು ಹೋಗಿ ಬೇಕೊಟ್ರೆ ಅವ್ರಿಗೆ ಏನೂ ಸೆಟ್ ಆಗಲ್ಲ. ಈಗ ನಮ್ದು ತಮಿಳ್ ವಿಡಿಯೋಸನ್ನು ಬರುತ್ತೆ. ಸೊ ತಮಿಳ್ ವಿಡಿಯೋಸ್ನಲ್ಲಿ ಮೇ ಬಿ ಕಟ್ಟಿಂಗ್ ಹಾಕ್ತೀನಿ. ಸೊ ಕಟ್ಟಿಂಗ್ ಆದ ತಕ್ಷಣ ನಿಮ್ಮ ಲ್ಯಾಂಗ್ವೇಜ್ ಹೆಂಗಿದ್ರೆ ಪರವಾಗಿಲ್ಲ, ಮೇ ಬಿ ನೀವು ಇದು ಎರಡು ವಿಡಿಯೋಸ್ನೇ ಮಾಡೋಕ್ಕೆ ನನಗೆ ಟೈಮ್ ಇರಲ್ಲ ಜಾಸ್ತಿ ನಾನು. ಸೊ ನೀವು ಆವಾಗ ನೋಡ್ಕೊಂಬಿಡಿ ಕಟ್ಟಿಂಗ್, ಎಲ್ಲ ಕಟ್ಟಿಂಗ್ಸು ಕೊಡ್ತೀನಿ ನಾನು. ಈಗ ನಾರ್ಮಲ್ ಬ್ಲೌಸ್ ಏದೋ ನಾರ್ಮಲ್ ಬ್ಲೌಸ್ ಬ್ಯಾಕ್ ಪಾರ್ಟ್ ಏನೋ ಮೆಷರ್ಮೆಂಟ್ ಹೆಂಗೆ ತೊಗೊಳೋದು ಅಂತ ಆಲ್ರೆಡಿ ಹಾಕಿದ್ದೀನಿ. ಸೊ ಫ್ರಂಟ್ ಹಾಕ್ಬೋ, ಫ್ರಂಟ್ ಪೋರ್ಷನ್ ಹಾಕ್ಬೇಕು. ಸೊ ಈ ಥರ ಎಲ್ಲ ಬಂದು ಕೊಡ್ತಾ ಇರ್ತೀನಿ. ಸೊ ಅದರಲ್ಲಿ ನಿಮ್ಗೆ ಏನು ಡೌಟ್ ಇದ್ರೂ ಕೂಡ ಆಗ್ಬೋದು. ಈಗ ಬಂದು ನಾನು ತಮಿಳಲ್ಲಿ ಮಾತಾಡ್ತೀನಿ ಅಂತ ಏನು ಪ್ರಾಬ್ಲಮ್ ಇಲ್ಲ, ಜಸ್ಟ್ ನೀವು ನೋಡಿದ್ರೆ ಮೆಷರ್ಮೆಂಟ್ ನೋಡಿ ನಾನು ಎಲ್ಲೆಲ್ಲಿ ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದು ಫಸ್ಟು, ಮೆಷರ್ಮೆಂಟ್ ಎಲ್ಲೆಲ್ಲಿ ಬರತ್ತಾ ಅಂತ. ಸೊ ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊ ಇದರಲ್ಲಿ ನಾನು ಕನ್ನಡದಲ್ಲಿ ನಾನು ಈ ಥರ ಮೋಟಿವೇಶನ್ ಆಗಿ ವೀಡಿಯೋಸ್ ಕೊಡೋಣ, ಅದರಲ್ಲಿ ನಾನು ಕಟ್ಟಿಂಗ್ಸ್ ಹಾಕೋಣ ಅಂತ ಇದ್ದೀನಿ. ನೋಡಿ ನಿಮ್ಗೆ ಹೆಂಗೆ ಏನೋ ಇಲ್ಲ, ಇದರಲ್ಲಿ ಬೇಕು ಅಂತ ಏನಾದ್ರು ಕೇಳಿದ್ರೆ ನಾನು ಅದನ್ನ ಟ್ರೈ ಮಾಡ್ತೀನಿ. ನನ್ನ ಹತ್ರ ಟೈಮ್ ಎಷ್ಟಿದೆ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತು ನೀವು ಕಟೋರಿ ಸೆಮಿ ಕಟೋರಿ ಬಗ್ಗೆ ಹೆಂಗೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡಿರ್ತೀರಿ ಅನ್ಸುತ್ತೆ. ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಫುಲ್ ಕಟೋರಿ, ಫುಲ್ ಕಟೋರಿ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಅದು ನಾನು ತೋರಿಸ್ತೀನಿ. ಓಕೆನಾ, ಫುಲ್ ಕಟೋರಿ ಆದಮೇಲೆ ಪ್ರಿನ್ಸೆಸ್ ಕಟ್ ಒನ್ ಬೈ ಒನ್ ತೋರಿಸ್ತೀನಿ. ಸೊ ಈ ಕಟೋರಿ ಬ್ಲೌಸು ನೀವು ಒಂದು ಟ್ರೈ ಮಾಡಿ, ನಿಮ್ಗೆ ಸ್ಟಿಚ್ ಮಾಡೋಕ್ಕೆ ಬರಲ್ಲ ಅಂದ್ರೆ ಅಂದ್ಕೊಡೋಕೆ ಪರವಾಗಿಲ್ಲ, ಈ ಥರ ಇದು ಹೆಂಗೆ ಇದೆ ಅಂತ ನೋಡ್ಕೊಂಬಿಟ್ಟು ನೀವು ಇದೇ ಥರ ಬೇಕು ಅಂತ ಕೇಳಿದ್ರೆ ಟೈಲರು ಸೆಮಿ ಕಟೋರಿ ಬ್ಲೌಸು ಈ ಥರ ಶೇಪ್ ಇರುತ್ತೆ ಅಂತ ಕೇಳಿದ್ರೆ ಅದೇ ಥರ ಸ್ಟಿಚ್ ಮಾಡಿ ಕೊಡ್ತಾರೆ. ಚಾರ್ಜಸ್ ಎಕ್ಸ್ಟ್ರಾ ಮುಂದೆ ಹಿಂದೆ ಹೋಗುತ್ತೆ, ಅದು ನಾನು ಅದು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಅದು ಪರ್ಫೆಕ್ಟ್ ಬೇಕಿರೋರು ಸ್ವಲ್ಪ ಪ್ರೈಸ್ ಸ್ಯಾಕ್ರಿಫೈಸ್ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಈ ಬ್ಲೌಸನ್ನು ಟ್ರೈ ಮಾಡಬೇಕು ನೀವು, ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ಹಾಕಿ ಹೆಂಗೆ ಇರತ್ತೆ ಅಂತ, ಏನಾದ್ರು ಡೌಟ್ ಇದ್ರನ್ನ ಹಾಕಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.